ಸ್ನೇಹಿತರೆ, ಲಖನೌ ವಿರುದ್ಧ ಹೀನಾಯವಾಗಿ ಸೋತ ನಂತರ ತಲೆಕೆಟ್ಟ ಮ್ಯಾಕ್ಸ್ವೆಲ್ ಅವರು ಸೋಲಿಗೆ ಮುಖ್ಯವಾದ ಕಾರಣ ವಿರಾಟ್ ಕೊಹ್ಲಿ ಎಂದು ಹೇಳಿ ನೀಡಿದರು ಆಘಾತಕಾರಿ ಹೇಳಿಕೆ. ಮ್ಯಾಕ್ಸ್ವೆಲ್ ಅವರು ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ, ಫಾಫ್ ಡುಪ್ಲೆಸಿಸ್ ಹಾಗೂ ಗ್ಲೆನ್ ಮ್ಯಾಕ್ಸ್ವೆಲ್ ನಲ್ಲಿ ಯಾರು ಉತ್ತಮವಾದ ಬ್ಯಾಟ್ಸ್ಮನ್ ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಲಖನೌ ಹಾಗೂ ಆರ್ಸಿಬಿ ನಡುವೆ ನಡೆದ ರೋಚಕವಾದ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಲಖನೌ ತಂಡ 20 ಓವರ್ಗಳಲ್ಲಿ ತನ್ನ 5 ವಿಕೆಟ್ ಅನ್ನು ಕಳೆದುಕೊಂಡು 181 ರನ್ಗಳ ಟಾರ್ಗೆಟ್ ನೀಡಿತು. ನಂತರ ಬ್ಯಾಟಿಂಗ್ ಆಡಲು ಬಂದ ಆರ್ಸಿಬಿ ತಂಡಕ್ಕೆ ಈ ಗುರಿಯನ್ನು ಬೆನ್ನಟ್ಟಲು ಸಾಧ್ಯವಾಗದೆ ತನ್ನ 10 ವಿಕೆಟ್ ಅನ್ನು ಕಳೆದುಕೊಂಡು ಕೇವಲ 153 ರನ್ ಬಾರಿಸಿತು. ಇದರೊಂದಿಗೆ ಈ ಪಂದ್ಯವನ್ನು ಲಖನೌ ತಂಡ 28 ರನ್ಗಳಿಂದ ಗೆದ್ದುಕೊಂಡಿತು. ಹಾಗೂ ಲಖನೌ ವಿರುದ್ಧ ಪಂದ್ಯವನ್ನು ಸೋತ ನಂತರ ಭಾವುಕರಾದ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಮಾತನಾಡುವ ಮೂಲಕ, ಇಂದು ಲಖನೌ ವಿರುದ್ಧ ಪಂದ್ಯವನ್ನು ಸೋತು ನಾನು ಬಹಳ ನಿರಾಶೆಗೊಂಡಿದ್ದೇನೆ. ಈ ಪಂದ್ಯದಲ್ಲಿ ಲಖನೌ ವಿರುದ್ಧ ನಮ್ಮ ಆರ್ಸಿಬಿ ತಂಡದ ಯಾವುದೇ ಬ್ಯಾಟ್ಸ್ಮನ್ ಆಗಲಿ ಅಥವಾ ಬೌಲರ್ ಆಗಲಿ ಅಷ್ಟು ಉತ್ತಮವಾದ ಪ್ರದರ್ಶನವನ್ನು ನೀಡಲಿಲ್ಲ. ನಿಜ ಹೇಳಬೇಕಾದರೆ ಇಂದು ಆರ್ಸಿಬಿ ತಂಡ ಪಂದ್ಯವನ್ನು ಗೆಲ್ಲಬೇಕಿತ್ತು, ಆದರೆ ಲಖನೌ ತಂಡ ಪಂದ್ಯವನ್ನು ಗೆದ್ದುಕೊಂಡಿತು. ಏಕೆಂದರೆ ನಾನು ಬೌಲಿಂಗ್ ಮಾಡುವ ಮೂಲಕ ಆದಷ್ಟು ಆರ್ಸಿಬಿ ತಂಡವನ್ನು ಗೆಲ್ಲಿಸಲು ಪ್ರಯತ್ನಿಸಿದೆ. ಆದರೆ ಇಂದು ಲಖನೌ ತಂಡದ ಉತ್ತಮವಾದ ಬ್ಯಾಟಿಂಗ್ ಹಾಗೂ ಬೌಲಿಂಗ್ನ ಕಾರಣ ನಮ್ಮ ಆರ್ಸಿಬಿ ತಂಡ ಪಂದ್ಯವನ್ನು ಕಳೆದುಕೊಂಡಿತು. ಮತ್ತು ಇಂದು ನಮ್ಮ ಆರ್ಸಿಬಿ ತಂಡ ಪಂದ್ಯವನ್ನು ಸೋಲಲು ಮುಖ್ಯವಾದ ಕಾರಣ ಬಂದು ಆರ್ಸಿಬಿಯ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಆದ ವಿರಾಟ್ ಕೊಹ್ಲಿ ಅವರು. ಏಕೆಂದರೆ ಇಂದು ವಿರಾಟ್ ಕೊಹ್ಲಿ ಅವರು ಕಳೆದ ಪಂದ್ಯದ ಹಾಗೆ ಔಟ್ ಆಗದೆ ಕೊನೆಯವರೆಗೂ ನಿಂತಿದ್ದು ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದರೆ ನಮ್ಮ ಆರ್ಸಿಬಿ ತಂಡ ಇಂದು ಪಂದ್ಯವನ್ನು ಗೆಲ್ಲಬಹುದಿತ್ತು. ಮತ್ತು ಅಷ್ಟೇ ಅಲ್ಲದೆ ನಮ್ಮ ನಾಯಕನಾಗಿರುವ ಫಾಫ್ ಡುಪ್ಲೆಸಿಸ್ ಅವರು ಕೂಡ ಫ್ಲಾಪ್ ಆದರು. ನಮ್ಮ ಆರ್ಸಿಬಿ ತಂಡ ಮುಂದಿನ ಬರುವ ಪಂದ್ಯಗಳಲ್ಲಿಯೂ ಕೂಡ ಇದೇ ರೀತಿಯಾದ ಆಟವನ್ನು ಆಡಿದರೆ ಟ್ರೋಫಿಯನ್ನು ಗೆಲ್ಲುವ ನಮ್ಮ ಕನಸು ಮತ್ತೊಮ್ಮೆ ನನಸಾಗಿಯೇ ಉಳಿಯುತ್ತದೆ ಎಂದು ಹೇಳಿದರು. ಸ್ನೇಹಿತರೆ, ನಿಮ್ಮ ಪ್ರಕಾರ ಇಂದು ಆರ್ಸಿಬಿ ತಂಡ ಪಂದ್ಯವನ್ನು ಸೋಲಲು ಮುಖ್ಯವಾದ ಕಾರಣವೇನೆಂದು ಕಮೆಂಟ್ ಮೂಲಕ ತಿಳಿಸಿ.